ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಾ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಾ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರು. ನಂತರ ತಾಲೂಕಾ ಅಧ್ಯಕ್ಷರಾದ ಕಾದಂಬರ್ ನದಾಫ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಅಧ್ಯಕ್ಷರ ಕಾಜಂಬರ್ ನದಾಫ್, ಜಿಲ್ಲಾ ಕಾರ್ಯದರ್ಶಿಗಳಾದ ನಾಸಿರ್ ತಾಂಬೋಳಿ, ವಸೀಂ ಮಕಾಂದಾರ್, ಮಾಂತೇಶ್ ಶಹಾಬಾಳ್, ಮುತ್ತಪ್ಪ ದುರ್ಗಮುರ್ಗಿ, ಬುಡ್ಡಣ್ಣ ದುರ್ಗಮುರ್ಗಿ, ರೆಹಮಾನ್ ತಾಂಬೋಳಿ, ಇಕ್ಬಾಲ್ ನದಾಫ್, ದಸ್ತಗೀರ್ ವಾಲಿಕಾರ್, ರಫೀಕ್ ಉಳ್ಳಾಗಡ್ಡಿ, ಅಮೀರ್ ಸುಹೇಲ್, ಮೆಹಬೂಬ್ ನದಾಫ್, ನೂರ್ ಬಾಗ್ವಾನ್, ರಸೂಲ್ ತಾಂಬೋಳಿ, ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಮನವಿ ಉದ್ದೇಶ ಇಷ್ಟೇ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಹಳ್ಳಿಕಟ್ಟೆವರೆಗೂ ರಸ್ತೆ ಕೆಟ್ಟು 10-12 ವರ್ಷ ಕೂಡ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿ ಮೆರಿತಾ ಇದ್ದಾರೆ. ಸಾಕಷ್ಟು ಸರ್ತಿ ಅವರಿಗೆ ಮೌಖಿಕವಾಗಿ ತಿಳಿಸಿದ್ರು ಕೂಡ ಮಾಡ್ತೀವಿ ಅಂತ ಹೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಿದ್ದಾರೆ. ಹಾಗೂ ಬಸವಂಬಾಗಿಡಿ ಪುರಸಭೆಗೆ ನೂತನವಾಗಿ ಬೇರೆ ಪುರಸಭೆ ಮುಖ್ಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಾದರೂ ಈ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಮನವಿಯನ್ನು ಕೊಟ್ಟಿದ್ದೀವಿ. 15 ದಿವಸ ಒಳಗಾಗಿ ಈ ಕೆಲಸ ಮಾಡಿಕೊಡದೆ ಡಾಂಬರೀಕರಣ ಮಾಡಿಕೊಡದೆ ಹೋದರೆ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಉಗ್ರವಾಗಿ ಹೋರಾಟವನ್ನು ಮಾಡಿಕೊದೆ ಅಂತೇಳಿ ಮಾನ್ಯ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದೀವಿ. ಅಧಿಕಾರಿಗಳು ಏನಪ್ಪ ಅಂತೇಳಿ ಅಂತಂದರೆ 15 ದಿವಸ ಒಳಗಾಗಿ ನಾವು ಚರ್ಚೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಕಾಜಂಬರ್ ನದಾಫ್